ಓಕೆನಾ. ಇನ್ನೊಬ್ಬರು ನೋಡಿ, ಕೊನೆದಾಗಿ ಇವರು, ಇವರ ಹೆಸರೇನು? ರಾಜೇಶ್ವರ್ ಸಿಂಗ್ ಅಂತ, ಧರ್ಮ ಜಾಗರಣ ಸಂಘದ ಅಧ್ಯಕ್ಷರು. ಇವರು ಏನಂತ ಹೇಳಿದ್ದಾರೆ ಅಂದರೆ 2021ರಲ್ಲಿ ಭಾರತದಲ್ಲಿ ಕ್ರೈಸ್ತ ಹಾಗೂ ಇಸ್ಲಾಂ ಧರ್ಮಗಳ ಅಂತ್ಯ, ಕ್ರೈಸ್ತ ಹಾಗೂ ಇಸ್ಲಾಂ ಧರ್ಮಗಳ ಅಂತ್ಯ ಮಾಡುತ್ತೇವೆ, ಮುಸ್ಲಿಮಾನ್ ಧರ್ಮದವರು ಆಗಿರ್ಬೋದು ಇರಬಹುದು, ಇವರೆಲ್ಲರನ್ನ ಅಂತ್ಯ ಮಾಡ್ತೀವಿ. ಅಂತ್ಯ ಮಾಡ್ತೀವಿ ಅಂದ್ರೆ ಓಡಿಸ್ತೀವಿ, ಇಲ್ದಿದ್ರೆ ಕೊಂದಾಕ್ತೀವಿ ಅಂತ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನನ್ನು ಕೊಂದಾಕ್ಬೇಕು ಅಂತ ಅನೇಕರು ಪ್ರಯತ್ನ ಮಾಡಿದ್ರು. ಯೇಸು ಕ್ರಿಸ್ತನ ಒಂದು ಮಾರ್ಗವನ್ನು ನಿಲ್ಲಿಸೋದಿಕ್ಕೆ ಒಂದಲ್ಲ, ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋದ ನಂತರ ಕ್ರೈಸ್ತರನ್ನ ತಡೆಯೋದಿಕ್ಕೆ ಅನೇಕ ಪ್ರಯತ್ನ ಮಾಡಿದ್ರು. ಯಾರು? 1ನೇ ಶತಮಾನದಲ್ಲಿ ಯಹೋದ್ಯರು ಹಾಗೂ ರೋಮಾ ಸಾಮ್ರಾಜ್ಯವನ್ನ ಪರಿಪಾಲನೆ ಮಾಡುವಂತ ಅಧಿಕಾರಿಗಳು ಅನೇಕ ಪ್ರಯತ್ನಗಳು ಮಾಡಿರುವಾಗ ಕ್ರೈಸ್ತ ಧರ್ಮವನ್ನು ನಿಲ್ಲಿಸೋದಿಕ್ಕೆ ಅವ್ರ ಕೈಯಲ್ಲೇ ಆಗ್ಲಿಲ್ಲ. ಮತ್ತೆ ಇವ್ರು ಮಾಡ್ತಾರ ಗರ್ವದ ಮಾತು, ಅಹಂಕಾರದ ಮಾತು, ನಾನು ನನ್ನ ದೇಶ ಅಂದ್ಕೊಳ್ತಾ ಇದ್ದಾರೆ. ಏನ್ರಿ, ಭೂಮಿ ಒಂದೇ ಆಗಿರುವಾಗ ಇದು ಎಲ್ಲರಿಗೂ ಸಂಬಂಧಪಟ್ಟಿರುವಂತದ್ದು, ಭೂಮಿ ಎಲ್ಲರಿಗೂ ಸಂಬಂಧಪಟ್ಟಿದ್ದು, ಭೂಮಿ ದೇವರದಿದು, ಭೂಮಂಡಲ ಯಾರ್ದು? ಭಾರತ ದೇಶ, ಅಮೆರಿಕ ದೇಶ ಎಲ್ಲರದ್ದು ಯಾರ್ದು? ದೇವರದು. ಭೂಮಿ ದೇವರದಾಗಿರುವಾಗ ಈ ಭೂಮಿಯ ಮೇಲೆ ಅಧಿಕಾರ ಚಲಾಯಿಸುವಂತ ಶಕ್ತಿ ನಿನಗಿದೆಯಾ? ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತೋಗುತ್ತೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಆಮೇಲೆ ಕಾಣದೇ ಇರುವ ಅಭೇಂತಿರುವಂಥ ಮನುಷ್ಯ ನೀನು ಆಗಿರುವಾಗ ದೇವರೊಟ್ಟಿಗೆ ಚಾಲೆಂಜ? ಇಲ್ಲದಂತೆ ಮಾಡುವೇನು ಅಂತಂದ್ರೆ ದೇವರ ಮಕ್ಕಳನ್ನ ಕೊಂದಾಕ್ತೀಯ? 1ನೇ ಶತಮಾನದಲ್ಲೇ ಎಷ್ಟೋ ಮಂದಿ ಪ್ರಯತ್ನ ಮಾಡಿದ್ರು ಕ್ರೈಸ್ತ ಧರ್ಮವನ್ನು ನಿಲ್ಲಿಸಬೇಕು ಅಂದರೆ ಅವ್ರ ಕೈಯಲ್ಲೇ ಆಗಲಿಲ್ಲ ರೀ. ಈ ಪ್ರಪಂಚ ದೇಶದಲ್ಲಿ ದಿನದಿನಕ್ಕೆ ಅಭಿವೃದ್ಧಿ ಆಗುವಂಥದ್ದೇ ಧರ್ಮ ಕ್ರೈಸ್ತ ಧರ್ಮ, ಕ್ರಿಸ್ತನ ಧರ್ಮ ದಿನದಿನಕ್ಕೆ ಬೆಳೀತಾ ಇದೆ. ಯಾಕೆ ನಂಬ್ತಾ ಇದ್ದಾರೆ? ಯಾಕೆ ನಂಬೋರು ಯಾಕೆ? ಒಂದ್ಸಾರಿ ಎಷ್ಟು ಮಂದಿ ನಂಬಿದ್ದಾರೋ ಅವರೆಲ್ಲರ ಬಳಿ ಹೋಗಿ ಯಾಕೆ ನಂಬಿಕೊಂಡಿದ್ದಾರಂತ ಕೇಳಿ ಎಲ್ಲರೂ ಹೇಳ್ತಾರೆ, 400 ಕೋಟಿ ಜನಸಂಖ್ಯೆ ಇದ್ದಾರೆ, 400 ಕೋಟಿ. ಯೇಸು ಕ್ರಿಸ್ತನನ್ನು ಯಾಕೆ ನಂಬಿದ್ದೀರಿ ಅಂತ ಕೇಳಿ ಎಲ್ಲರೂ ಹೇಳುವಂಥ ಮಾತೇನು ಅಂತ, ಯೇಸು ಕ್ರಿಸ್ತನು ಶಕ ಪುರುಷನು, ಶ್ರೇಷ್ಠ ಪುರುಷನು, ದೇವರ ಮಗನು ಆತನು, ಆತನಲ್ಲಿ ಪ್ರೀತಿ ಇದೆ, ಆತನಲ್ಲಿ ಜ್ಞಾನ ಇದೆ, ಪ್ರೀತಿಗೋಸ್ಕರ ಯೇಸು ಕ್ರಿಸ್ತನು ತೋರಿಸಿರುವಂಥ ಪ್ರೀತಿಗೋಸ್ಕರ ಎಲ್ಲರೂ ತಲೆ ಬಾಗಿಸಿದ್ದಾರಂತೆ. ಎಲ್ಲರೂ ಪ್ರೀತಿ, ಯೇಸು ಕ್ರಿಸ್ತನು ತೋರಿಸಿರುವಂಥ ಪ್ರೀತಿಗೆ ಎಲ್ಲರೂ ತಲೆ ಬಾಗಿಸಿದ್ದಾರೆ. ಯೇಸು ಕ್ರಿಸ್ತನೇ ಶ್ರೇಷ್ಠನು, ಯೇಸು ಕ್ರಿಸ್ತನ ಲೋಕ ರಕ್ಷಕನು, ಯೇಸು ಕ್ರಿಸ್ತನ ಮೂಲಕ ರಕ್ಷಣೆ ಇದೆ, ಯೇಸು ಕ್ರಿಸ್ತನ ಮೂಲಕ ಪಾಪ ವಿಮೋಚನೆ ಇದೆ, ಅವ್ರ ಮೂಲಕ ನಮಗೆ ರಕ್ಷಣೆ ಇದೆ, ಅವ್ರ ಮೂಲಕ ನಮಗೆ ನೆಮ್ಮದಿ ಇದೆ, ಶಾಂತಿ ಇದೆ, ಸಮಾಧಾನ ಇದೆ. ಅವ್ರನ್ನ ನಂಬಿಕೊಂಡಿದ್ದುಗೋಸ್ಕರ ನಮಗೆ ನೆಮ್ಮದಿ ಇದೆ, ಅವರನ್ನು ನಂಬಿಕೊಂಡಿದ್ದುಗೋಸ್ಕರ ನಮಗೆ ಸಮಾಧಾನ ಇದೆ, ಅವರನ್ನು ನಂಬಿಕೊಂಡಿದ್ದುಗೋಸ್ಕರ ನಮಗೆ ಆನಂದ ಇದೆ. ಎಲ್ಲರೂ ಹೋಗಿ ಕೇಳಿ ಒಂದ್ಸಾರಿ, ಧರ್ಮ ಜಾಗರಣೆ ಸಂಘದ ಸದಸ್ಯರು ಇಲ್ಲ ಯಾರೇ ಆಗಿರ್ಬೋದು, ಇಂಥವ್ರು ಕೋಟಿ ಜನ ಬಂದ್ರೂ ಕ್ರೈಸ್ತ ಧರ್ಮವನ್ನು ನಿಲ್ಲಿಸುವಂತ ಶಕ್ತಿ ಪ್ರಪಂಚ ದೇಶದಲ್ಲಿ ಯಾರಿಗೂ ಇಲ್ಲ, ಯಾರ ಕೈಲಿ ಸಾಧ್ಯನೇ ಇಲ್ಲ ರೀ. ಅದನ್ನು ಈ ಕ್ರೈಸ್ತ ಧರ್ಮ ಕೊನೆ ತನಕ ಪ್ರಪಂಚ ಅಂತ್ಯದ ತನಕ ಇರುತ್ತೆ ಅಂತ ತಂದೆಯಾದ ಪರಮಾತ್ಮನು ಹೇಳಿರುವಂತ ಮಾತು, ಕೊನೆ ತನಕ ಇರುತ್ತೆ, ಪ್ರಪಂಚ ಅಂತ್ಯವಾಗುವ ತನಕ ಇರುತ್ತೆ. ಒಂದು ವೇಳೆ ಇವರು 100 ಜನ ಸಾಯಿಸ್ಬೋದು, ಇಲ್ಲ 200 ಜನನ ಸಾಯಿಸ್ಬೋದು, ಇಲ್ಲ 1000 ಜನರನ್ನು ಸಾಯಿಸ್ಬೋದು, ಇಲ್ಲ 1 ಲಕ್ಷ ಜನರನ್ನ ಸಾಯಿಸ್ಬೋದು, ಅಷ್ಟೇ ಸಾಯಿಸ್ಬೋದು. ಅದು ಕೂಡ ದೇವರ ಅನುಮತಿ ಕೊಟ್ಟರೇನೆ ಸಾಧ್ಯ. ದೇವರ ಅನುಮತಿ ಕೊಡಬೇಕು, ಯಾಕೆಂದರೆ ದೇವರ ಅನುಮತಿ ಇಲ್ಲದೆ ತಲೆಯಲ್ಲಿರುವಂಥ ಒಂದೇ ಒಂದು ಕೂದಲು ಕೂಡ ಉದುರೋದಿಲ್ಲ. ಅದೇ ನಾವು ಜೀವದಿಂದ ಇದ್ದೀವಿ ಅಂತಂದರೆ ದೇವರ ಅನುಮತಿ, ದೇವರ ಕೃಪೆ ಇದ್ದುದರಿಂದ ನೀನು ನಾನು ಜೀವಿಸ್ತಾ ಇದ್ದೀನಿ. ದೇವರ ಕೃಪೆ ಇಲ್ಲದೆ ಹೋದರೆ ಪಂಚಭೂತಗಳು ನಾಶವಾಗುತ್ತವೆ, ಅನೇಕ ಚಂಡಮಾರುತಗಳು, ಅನೇಕ ಅಪಘಾತಗಳು, ಅನೇಕ ಭೂಕಂಪಗಳು, ಅನೇಕ ಭಯಂಕರವಾದ ಸುನಾಮಿಗಳು, ಜಲ ಪ್ರಳಯಗಳು ಇವೆಲ್ಲ ನಡೀತಾ ಇದೆ ಅಂತಂದ್ರೆ ಕಾರಣ ಮನುಷ್ಯರ ಅಪರಾಧಗಳೇ ಕಾರಣ. ದೇವರ ತಂಟೆಗೆ ಯಾವನು ಬರ್ತಾನೋ ಅವನ ಜೀವಿತ ಸರ್ವನಾಶ, ದೇವರ ತಂಟೆಗೆ ಯಾವನು ಬಂದರೂ ಅವನ ಜೀವಿತ ಸರ್ವನಾಶ. ಇದು ಖಂಡಿತ. ಯಾರೇ ಆಗಿರ್ಬೋದು, ಚಿಕ್ಕವನಾಗಿರ್ಬೋದು, ದೊಡ್ಡವನಾಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಖಂಡಿತ ಇದು. ಆದ್ದರಿಂದ ದೇವರೆಂದರೆ ಭಯಪಡೋಣ, ದೇವರೆಂದರೆ ಭಕ್ತಿಯಿಂದ ಜೀವಿಸೋಣ, ಪರಮಾತ್ಮನಂದರೆ ಭಕ್ತಿಯಿಂದ ಜೀವಿಸೋಣ. ಆತನ ಕಣ್ಣಿಗೆ ಕಾಣಲಾರದಂಥ ದೇವರು ಇದ್ದಾನೆ, ಆತನು ಕಣ್ಣಿಗೆ ಕಾಣಲ್ಲ, ಶಕ್ತಿ ಸ್ವರೂಪನಾತನು ಇದ್ದಾನೆ, ಆತನು ಆತನ ಪ್ರೀತಿಯನ್ನು ಸಾರೋದಕ್ಕೆ ಬಂದಿರೋರೇ ಯೇಸು ಕ್ರಿಸ್ತರು, ಆತನ ಪ್ರೀತಿಯನ್ನು ಸಾರೋದಕ್ಕೆ ನಿಂತಿರೋರೇ ಕ್ರೈಸ್ತರು. ನಂಬಿದರೆ ಸಂತೋಷ, ನಂಬದೆ ಹೋದರೂ ಸಂತೋಷ, ಬರೋದಂತೂ ಏನೂ ಇಲ್ಲ. ಆದರೆ ಗಲಾಟೆಗಳನ್ನು ಹುಟ್ಟಿಸಿ ನೆಮ್ಮದಿಯನ್ನು ಹಾಳು ಮಾಡ್ಕೋಬೇಡಿ. ಪ್ರತಿ ಕ್ರೈಸ್ತರೇ ಗಮನಿಸ್ರಿ, ಭಯಪಡಬೇಡಿ, ಧೈರ್ಯವಾಗಿರಿ. ಪ್ರಾಣ ಹೋದರೂ ಪರವಾಗಿಲ್ಲ, ದೇವ್ರಿಗೋಸ್ಕರ ಪ್ರಾಣ ಹೋದರೂ ಪರವಾಗಿಲ್ಲ, ಯಾವತ್ತಾದರೂ ಸತ್ತೋಗ್ತೀವಿ, ದೇವರಿಗೋಸ್ಕರ ಸಾಯೋಣ. ಯಾವತ್ತಾದರೂ ಸಾಯೋದು ಮಾತ್ರ ಗ್ಯಾರಂಟಿ, ದೇವರಿಗೋಸ್ಕರ ಸಾಯೋಣ.
ಈ ಲೋಕದಲ್ಲಿ ಸಾಧನೆ ಮಾಡೋದೇನಿಲ್ಲ ಒಂದು ಕಾಲದಲ್ಲಿ ಅಪೊಸ್ತಲರು ಪೌಲನು ಸ್ತೆಫೇನನು ಫಿಲಿಪ್ಪನು ಇವರೆಲ್ಲರೂ ಕೂಡ ದೇವರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ನಾವು ಕೂಡ ದೇವರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿಬಿಡೋಣ ಪ್ರಿಯರೇ ಏನು ಇಲ್ಲ ರೀ ಇಲ್ಲಿ ಏನು ಇಲ್ಲ ಯಾವತ್ತಾದರೂ ಸತ್ತು ಹೋಗ್ತೀವಿ ಅದು ದೇವರ ನಾಮವನ್ನು ಹೇಳಿ ದೇವರ ಪ್ರೀತಿಯನ್ನು ಸಾರಿ ಸತ್ತು ಹೋಗ್ತೀವಿ ಅಷ್ಟೇ ಯೇಸು ಕ್ರಿಸ್ತನು ಬಲಿಯಾಗಿದ್ದು ಮತವನ್ನು ಅಭಿವೃದ್ಧಿ ಮಾಡೋದಕ್ಕಲ್ಲ ಯೇಸು ಕ್ರಿಸ್ತನ ದಾರಿ ಮತಕ್ಕೆ ಸಂಬಂಧಪಟ್ಟಿರುವಂತ ದಾರಿಯಲ್ಲ ಮಾರ್ಗ ಪರಲೋಕಕ್ಕೆ ಹೋಗುವಂತ ಮಾರ್ಗ ಆ ಮಾರ್ಗವನ್ನು ನಂಬಿ ಈ ಸ್ತ್ರೀ ದೇವರಿರುವಂತ ಮಹಾಲೋಕಕ್ಕೆ ಸೇರ್ಕೊಳ್ಳಿ ಇಲ್ಲದೆ ಹೋದ್ರೆ ದಂಡನೆಗೆ ಗುರಿಯಾಗುತ್ತೆ